ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂದ್ಕೊಂಡಿರೋದು ಪ್ರಾನ್ಸ್ ಕರಿ. ತೆಂಗಿನಕಾಯಿ ಹಾಕ್ಬಿಟ್ಟು ಹೇಗೆ ಸೀಗಡಿ ಮೀನು ಸಾರನ್ನ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ನೋಡಿ. ಫ್ರೆಂಡ್ಸ್, ಈ ಸೀಗಡಿ ಮೀನು ಪ್ರಾನ್ಸ್ ಅಂತ ಏನು ಕರಿತೀವಿ ಆ ಕರಿ ಮಾಡ್ತಾ ಇದ್ದೀನಿ ನಾನು ಇವತ್ತು ಮಧ್ಯಾಹ್ನ ಲಂಚ್ಗೆ. ಇದು ನೀವು ಇದನ್ನು ಗೀ ರೈಸ್ ಜೊತೆಯಲ್ಲಿ, ನೀರು ದೋಸೆ ಜೊತೆಯಲ್ಲೆಲ್ಲ ತೊಗೋಬೋದು, ವೈಟ್ ರೈಸ್ ಜೊತೆಯಲ್ಲೂ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಪ್ರಾನ್ಸ್ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ಇದನ್ನು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕ್ಲೀನ್ ಮಾಡೋದು ಹೇಗೆ ಪ್ರಾನ್ಸ್ನ ಅಂತ. ಇದರಲ್ಲಿ ಗಲೀಜಿರುತ್ತೆ, ಇನ್ನೇ ಮುಂದೆ ಎಲ್ಲ ತೆಗಿಬೇಕು. ಆ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗಲಿಲ್ಲ ಹೇಗೆ ಕ್ಲೀನ್ ಮಾಡೋದು ಅಂದರೆ ಆ ವಿಡಿಯೋನ ನೋಡಿ ಆಮೇಲಿಂದ ಈ ಕರಿನ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಈಗ ನೋಡಿ, ಇದು ಪ್ರಾನ್ಸ್. ನಾನು ಹೇಳಿದಾಗೆ ಇದನ್ನು ಕನ್ನಡದಲ್ಲಿ ಸೀಗಡಿ ಮೀನು ಅಂತ ಕರಿತೀವಿ. ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಪ್ರಾನ್ಸು ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ಇದು ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ಹಾಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ತೆಂಗಿನಕಾಯಿನೇ ಚೆನ್ನಾಗಿ ರುಬ್ಬಿ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಲೇನು ತೆಗ್ದಿಲ್ಲ. ನೀವು ಎರಡು ಥರನೂ ಮಾಡ್ಕೋಬೋದು, ತೆಂಗಿನಕಾಯಿ ಹಾಲಾದರೂ ಹಾಕ್ಕೋಬೋದು, ಅದನ್ನು ಚೆನ್ನಾಗೆ ನುಣ್ಣಗೆ ರುಬ್ಬಿ ಮಿಕ್ಸಿಯಲ್ಲಿ, ಹಾಲಾದರೂ ಸಪ್ರೇಟ್ ತೆಗ್ದು ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇದನ್ನು ಕೂಡ ಹಾಕ್ಕೋಬೋದು. ನಾನು ಇದನ್ನು ಸಪ್ರೇಟ್ ಹಾಲು ಮಾಡಲಿಲ್ಲ, ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಮಸಾಲೆ ಐಟಮು. ಇದು ಧನಿಯಾ ಪುಡಿ 1 ಸ್ಪೂನು, ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ಸ್ಪೂನು, ಸ್ವಲ್ಪ ಒಂದು ಚಿಟಿಕೆ ಅರಿಶಿನ, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ. ಇವು 4 ಬೇಕಾಗುತ್ತೆ: ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಅರಿಶಿನ, ಗರಂ ಮಸಾಲ ಪೌಡರು, ಮತ್ತು 2 ಮೀಡಿಯಮ್ ಸೈಜ್ದು ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ 2 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಒಗ್ಗರಣೆಗೆ ಎಣ್ಣೆ ಬೇಕಾಗುತ್ತೆ, ಮತ್ತು ಕರಿಬೇವೆಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಜಜ್ಜಾದರೂ ಈ ರೀತಿ ಹಾಕ್ಕೋಬೋದು, ಹಸಿಮೆಣಸಿನ್ಕಾಯಿ 1-10, ಮತ್ತು ಇದು ಸ್ವಲ್ಪ ಮೇಲೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಬೇಕಾಗುತ್ತೆ ಪದಾರ್ಥಗಳು. ವೆರಿ ಈಸಿ, ಬೇಗನೂ ಮಾಡ್ಕೊಂಬಿಡ್ಬೋದು. ಈ ಫಿಶು ತುಂಬ ಸಾಫ್ಟ್ ಆಗಿರೋದ್ರಿಂದ 1-10 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಕಾಯೆಲ್ಲ ರುಬ್ಬಿಟ್ಕೊಂಡು ನೀವು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ 1-10 ಮಿನಿಟ್ಸ್ ಸಾಕು ಇದನ್ನು ಮಾಡೋದಕ್ಕೆ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡೋಣ. ಈಗ ಇದು ಪಾತ್ರೆ ಇಟ್ಟಿದ್ದೀನಿ, ಇದು ಕಾದ ನಂತರ 1-4 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ತುಂಬ ಏನು ಬೇಕಾಗೋದಿಲ್ಲ, ಇದು ಸಾರಲ್ವಾ, ಸೊ ಸ್ವಲ್ಪ ಎಣ್ಣೆ ಆದರೆ ಸಾಕು. 1-3-4 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದು ಕಾಯಿಲಿ ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ. ಇದಕ್ಕೆ ಹೆಚ್ಚಿರೋಂಥ 2 ಮೀಡಿಯಮ್ ಸೈಜ್ ಈರುಳ್ಳಿ ಪೂರ್ತಿ ಹಾಕ್ಕೊಳ್ಳಿ, ಇದು ಚೆನ್ನಾಗಿ ಫ್ರೈ ಆಗಲಿ, ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗಿದು ಕಂಪ್ಲೀಟಾಗಿ ಫ್ರೈ ಆಯಿತು, ಸಾಕಿಷ್ಟ ಆದರೆ. ಈಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೋಬೋದು, ಜಜ್ಜಾದರೂ ಇಟ್ಕೋಬೋದು. ಒಂದೇ 1 ಇಂಚು ಚಿಕ್ಕದಾಗೆ 1 ಇಂಚು ಶುಂಠಿ, ಮತ್ತು ಒಂದು 10 ಹೆಸಳು ಬೆಳ್ಳುಳ್ಳಿ ನಾನು ಜಜ್ಜಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಯಲ್ಲಿ ಹೆಚ್ಚಿರೋಂಥ 1-10 ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲೀಸು, ಮತ್ತು 1-10 ಎಲೆ ಕರಿಬೇವೆಲೆ, ಕರಿ ಲೀವ್ಸ್, ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದನ್ನು. ಸಾಕು ಇದು, 1 ನಿಮಿಷ ಫ್ರೈ ಆಗೋದು. ಈಗ ಇದಕ್ಕೆ ಕಟ್ ಮಾಡಿರೋಂಥ 2 ಮೀಡಿಯಮ್ ಸೈಜ್ದು ಟೊಮ್ಯಾಟೊ ನೋಡಿ. ಇದಕ್ಕೆ ಹುಣಸೆ ರಸ ಏನು ಹಾಕೋದಿಲ್ಲ, ನಾನು ಹುಳಿ ಟೊಮೆಟೊ ಅಂದರೆ ನಾಟಿ ಟೊಮೆಟೊನ 2 ತೊಗೊಂಡಿದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ ಅಲ್ಲಿ ತನಕನೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಯಿತು. ಈಗ ಈ ಟೈಮಲ್ಲಿ ನಾವೇನು ಹಾಕ್ಕೋಬೇಕು ಅಂದರೆ ಈ ಪೌಡರ್ನೆಲ್ಲ ಹಾಕ್ಕೋಬೇಕು: ಧನಿಯಾ ಪೌಡರು, ರೆಡ್ ಚಿಲ್ಲಿ ಪೌಡರು, ಅರಿಶಿನ ಪೌಡರು, ಮತ್ತು ಗರಂ ಮಸಾಲ ಪೌಡರು. ನೀವು ಬೇಕು ಅಂದರೆ ಸ್ವಲ್ಪ ಜೀರಾ ಪೌಡರನ್ನು ಹಾಕ್ಕೋಬೋದು. ಕಡಿಮೆ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ಗಟ್ಟಿಯಾಗಿದೆ, ಇದಕ್ಕೊಂದೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊತ ಇದ್ದೀನಿ.
ನೋಡಿ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಈಗ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿರೋ ಅಂಥ ಪ್ರಾನ್ಸ್ನ ಆ್ಯಡ್ ಮಾಡ್ಕೊತ ಇದ್ದೀನಿ. ನೋಡಿ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋ ಹಾಗೆ ಇದನ್ನು ಚೆನ್ನಾಗಿ ಪ್ರಾನ್ಸ್ ಜೊತೆಯಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಒಂದು 2 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಕಡಿಮೆ ಉರಿಲೇ ಇದೊಂದು 1 ನಿಮಿಷ ಹಾಗೆ ಇರಲಿ. 1 ನಿಮಿಷ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಏನು ಮಾಡಬೇಕು ಅಂದರೆ ತೆಂಗಿನಕಾಯಿ ಹಾಲಾಕಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನೋಡಿ ಇದಕ್ಕೆ ನೀವು ತೆಂಗಿನಕಾಯಿ ಹಾಲಾದರೂ ಹಾಕ್ಕೋಬೋದು, ಇಲ್ಲಾಂದರೆ ತೆಂಗಿನಕಾಯಿನ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಆದರೂ ಹಾಕ್ಕೋಬೋದು. ನಾನು ಚೆನ್ನಾಗಿ ನುಣ್ಣಗೆ ರುಬ್ಬಿರೋ ಅಂಥ ತೆಂಗಿನಕಾಯಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಕೊಕೊನಟ್ ಮಿಲ್ಕ್ ಹಾಕ್ತಾ ಇಲ್ಲ, ಪೇಸ್ಟೇ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಮಿಲ್ಕ್ನೂ ಹಾಕ್ಕೋಬೋದು. ನೋಡಿ ಈಗ ಸ್ವಲ್ಪ ಗಟ್ಟಿಯಾಗಿದೆ, ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ. ಇದು ಪರೋಟ ಜೊತೆಯಲ್ಲಿ, ಅಪ್ಪಮ್ ಜೊತೆಯಲ್ಲಿ, ಚಪಾತಿ, ನೀರ್ ದೋಸೆ, ಗೀ ರೈಸ್ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ನೀವು ಕಲ್ಲುಪ್ಪಾದರೂ ಹಾಕ್ಕೊಳ್ಳಿ, ಪುಳಿ ಉಪ್ಪಾದರೂ ಹಾಕ್ಕೊಳ್ಳಿ, ನಾನು ಕಲ್ಲುಪ್ಪನ್ನೇ ಹಾಕ್ತಾ ಇದ್ದೀನಿ. ನೀವು ಇದು ಗಟ್ಟಿ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ, ತುಂಬ ತೆಳ್ಳಗೆ ಬೇಕಾ ಇಲ್ಲ ಮೀಡಿಯಮ್ ಆಗಿರಬೇಕಾ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಒಂದು 2 ನಿಮಿಷ ಹಾಗೆ ಬಿಟ್ಬಿಡಿ. ಹೇಗೆ ಕುದಿತಾ ಇದೆ ಅಂತ ಈಗ ಓಪನ್ ಮಾಡಿ ನೋಡೋಣ. ನೋಡಿ ತುಂಬ ಚೆನ್ನಾಗಿ ಕುದಿತಾ ಇದೆ, ಆಲ್ಮೋಸ್ಟ್ ಅಲ್ಲ ಆಗಿದೆ. ಫಿಶ್ಶು ಒಂದು 2 ನಿಮಿಷ, ಇದು ಸಾಫ್ಟಾಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ, ತುಂಬ ಟೈಮ್ ತೊಗೊಳುತ್ತೆ ಅನ್ನೋದೇನಿರೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ಬೇಕಾಗಿಲ್ಲ. ಡೈಲಿ ಮನೇಲಿ ಏನೇನು ಪದಾರ್ಥಗಳಿರುತ್ತೋ ಅದೇ ಪದಾರ್ಥಗಳಿಂದ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋದಷ್ಟೇ. ಅಂದರೆ ತೆಂಗಿನಕಾಯಿ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹಾಲು ತೆಗ್ದಿಲ್ಲ, ಸೊ ಹಾಗಾಗಿ ನೈಸಾಗಿ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ನೋಡಿ ಎಲ್ಲೂ ಏನೂ ಕಾಣಿಸ್ತಾ ಇಲ್ಲ, ತುಂಬ ಚೆನ್ನಾಗಿದೆ ಇದು. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ, ಆಲ್ಮೋಸ್ಟ್ ಅಲ್ಲಿ ಇದು ಆಗ್ತಾ ಬಂದಿದೆ. ಯಾರ್ಯಾರು ಆಲ್ರೆಡಿ ನನಗೆ ಸಬ್ಸ್ಕ್ರೈಬ್ ಆಗಿದ್ದಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಷ್ಟಲ್ಲಿ ಆಗಿದೆ. ಈಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊತೀನಿ. ಓಕೆನಾ? ಸರ್ವ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಹಾಕಿ ಒಂದು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಊಟಕ್ಕೆ ಸಿದ್ಧವಾಗಿರುವಂಥ ಪ್ರಾನ್ಸ್ ಕರಿನ ರೈಸ್ ಮೇಲೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ. ಪ್ರಾನ್ಸ್ ಆಗಿರ್ಬೋದು, ಈ ಕಲರ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್ ಕೂಡ, ಸೀ ಫುಡ್ಡು ತುಂಬ ಪ್ರೋಟೀನ್ ಇರುತ್ತೆ. ನಿಮ್ಮ ಮಕ್ಕಳಿಗೆ, ನಾವು ದೊಡ್ಡವರು ಎಲ್ಲರೂ ಕೂಡ ಇದನ್ನು ಆವಾಗವಾಗ ತೊಗೋತಾ ಇರಬೇಕು. ತುಂಬ ಹೀಟ್ ಇರುತ್ತೆ, ಆದರೆ ಹೀಟ್ ಇದೆ ಅಂತ ಹೇಳಿ ಸ್ವಲ್ಪ ಇದಕ್ಕೆ ಮೈ ತಂಪಾಗೋದಕ್ಕೆ ಎಳ್ನೀರು, ಮಜ್ಜಿಗೆ ಇಂಥದ್ದೆಲ್ಲ ತೊಗೊಂಡ್ರೆ ಅದಕ್ಕೆ ಅದು ಬ್ಯಾಲೆನ್ಸ್ ಆಗುತ್ತೆ, ಏನು ಯೋಚನೆ ಮಾಡಬೇಕಾಗಿಲ್ಲ. ಆದರೆ ತುಂಬ ಹೀಟ್ ಬಾಡಿ ಇರೋರು ಸ್ವಲ್ಪ ಇದನ್ನು ರೆಗ್ಯುಲರಾಗಿ ತೊಗೊಂತೀರಾ, ಯಾವಾಗಲಾದ್ರೂ ಒನ್ಸ್ ಇನ್ ಎ ವೈಲ್ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಹೀಟ್ ಆಗೋದಿಲ್ಲ. ನೋಡಿ ಈಗ ಕಂಪ್ಲೀಟಾಗಿ ರೆಡಿ ಆಗಿದೆ, ನೋಡ್ತಾ ಇದ್ದೀರಾ ಎಲ್ಲರೂ ಹೇಗಿದೆ ಅಂತ. ಸರ್ವಿಂಗ್ ಪ್ಲೇಟ್ಗೆ ಹಾಕಿದ್ದೀನಿ. ಊಟ ಮಾಡೋದಕ್ಕೆ ಈಗ ಪ್ರಾನ್ಸ್ ಕರಿ ವಿತ್ ರೈಸ್ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.